ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಶಾವ್ಗೆ ಬಾತು ನೀವು ಹೋಟೆಲೆಲ್ಲ ತಿಂದಿರ್ತೀರಾ, ಅದು ಯಾವ ರೀತಿ ಮಾಡ್ತಾರಪ್ಪ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತೀರ. ಸಿಂಪಲಾಗಿ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಅಂಟಿಸ್ಕೊಳ್ಳೋಣ. ನೀರು ಬಿಸಿ ಆಗೋವರೆಗೂ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಎಳೆಯದು ಹುರುಳಿಕಾಯಿ ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ. ಒಂದು ಮೂರು ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ನಿಂಬೆಹಣ್ಣು, ಇದು ಕೆಂಪುದು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಇದು ಗ್ರೀನ್ ಕಲರ್ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಮುಖ್ಯವಾಗಿ ಅನಿಲ್ ಶಾವಿಗೆ ಬೇಕಿದ್ದಕ್ಕೆ. ಆಮೇಲೆ ಸ್ವಲ್ಪ ಒಗ್ಗರಣೆಗೆಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ನಾನು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಗೋಡಂಬಿ, ಕಡಲೆಕಾಯಿ ಬೀಜ ಬೇಕಾದರೆ ಹಾಕ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಶಾವಿಗೆಗೆ ಉಪ್ಪು ಹಿಡಿಬೇಕು. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು, ಸುಮ್ಮನೆ ಒಂದು ನಾಲ್ಕು ಹನಿ ಸಾಕು. ಈಗ ಅನಿಲ್ ಶಾವ್ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಕುದಿ ಬರಲಿ. ಒಂದು ಗ್ರೀನ್ ಟೀ ಥರ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು, ಶುಂಠಿ, ಓಂಕಾಳು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ನಮಗೆ ವೆಯ್ಟ್ ಲಾಸು ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಬೆಳಗ್ಗೆ ಎದ್ದು ನನ್ನ ಮನೇಲಿ ಏನಿದೆಯೋ ಅದರಲ್ಲಿ ಈ ಥರದ್ದೊಂದು ಮಾಡ್ಕೊಳ್ತೀನಿ. ಇವಾಗ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಒಂದು ಸೋಸ್ಕೊಂಬಿಡಿ. ಸೋಸ್ಕೊಂಡು ಸ್ವಲ್ಪ ಈ ಸಿಂಕಲ್ಲಿ ಬಿಸಿ ಬಿಸಿ ನೀರು ಸೋಸಿದ್ರೆ ಏನಾಗುತ್ತೆ, ನಮಗೆ ಪೈಪಲ್ಲಿರೋ ಜಿಡ್ಡು ಕಟ್ಕೊಂಡಿರೋದು ಹೋಗುತ್ತೆ. ಹಾಗಾಗಿ ನೋಡಿ, ಪೈಪಲ್ಲಿ ಜಿಡ್ಡು ಕಟ್ಕೊಂಡಿರ, ಸ್ವಲ್ಪ ಮೇಲೆ ತಣ್ಣೀರು ಹಾಕ್ಕೊಳ್ಳಿ ಪೈಪಲ್ಲಿ. ಪೈಪಲ್ಲಿ ನೋಡಿ, ಜಿಡ್ಡು ಕಟ್ಕೊಂಡಿರೋದು ಹೋಗಿರುತ್ತೆ. ನೋಡಿ, ನಾನು ಗ್ರೀನ್ ಟೀ ಕುದೀತಾ ಇದೆ. ಒಂದು ಬಾಂಡ್ಲಿ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ನೋಡಿ, ಎಣ್ಣೆ ಇತ್ತು ಬಾಣಲಿಲಿ, ನಾನು ಅದರಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದೆಲ್ಲ ಹಾಕಿದ್ಮೇಲೆ, ಒಗ್ಗರಣೆಗೆ ಹಾಕಿದ್ಮೇಲೆ ಎಲ್ಲ ತರಕಾರಿ ಹಾಕ್ಕೊಂಡೆ ನಾನು. ವಿಡಿಯೋ ಆನ್ ಮಾಡೋಕ್ಕೆ ಮರ್ತೋದೆ. ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ನಾವು ಶಾವಿಗೆಗೆ ಉಪ್ಪು ಹಾಕಿದ್ದೀವಲ್ವ. ನನಗೆ ತುಂಬ ಸರಿ ಹೀಗೆ ಅಡುಗೆ ಮಿಸ್ ಆಗಿದೆ. ವಿಡಿಯೋ ಪಾಸ್ ಮಾಡಿರ್ತೀನಿ, ಆಮೇಲೆ ಮರ್ತೋಗಿರುತ್ತೆ. ಒಗ್ಗರಣೆಗೆ ಏನೇನು ಹಾಕ್ಕೊಂಡು ಅದೆಲ್ಲ ಹಾಕ್ಕೊಂಡ್ಮೇಲೆ ತರಕಾರಿ ಹಾಕ್ಕೊಳ್ಳೋದು ಅಷ್ಟೇ. ಇದು ಒಂದು ನಿಮಿಷ ಎಣ್ಣೆ ಚೆನ್ನಾಗಿ ಬಾಡಲಿ. ಇಷ್ಟು ಬೆಂದ ಮೇಲೆ ನಾವು ಶಾವಿಗೆ ಬಸ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬೇಕಾದ್ರೆ ಅರಶಿನ ಪುಡಿ ಹಾಕ್ಕೊಳ್ಳಿ. ನಾನು ಕಲರ್ ಕಲರ್ ತರಕಾರಿ ಹಾಕಿದ್ದೀನಲ್ವ, ಹಾಗಾಗಿ ಅರಶಿನದ ಪುಡಿ ಹಾಕಲ್ಲ. ಇದಕ್ಕೀಗ ನಿಂಬೆಹಣ್ಣು ಇಟ್ಕೊಳ್ಳೋಣ. ಬೀಜ ಎಲ್ಲ ತೆಗ್ದು ಇಟ್ಕೊಳ್ಳಿ, ಯಾಕಂದರೆ ಬೀಜ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಥರ. ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಡಿ.
ಶಾವಿಗೆ ಭತ್ ರೆಡಿ ಆಯಿತು, ನಂದು ಗ್ರೀನ್ ಟೀ ರೆಡಿ ಆಯಿತು, ಬಿಸಿ ಬಿಸಿ ಗ್ರೀನ್ ಟೀ. ಅದನ್ನು ಸೋಸ್ಕೊಳ್ತೀನಿ. ಮನೆಯಲ್ಲಿರೋ ಐಟಮಿಂದನೇ ನಾವು ಮಾಡ್ಕೊಳ್ಬೋದು, ವೆಯ್ಟ್ ಲಾಸ್ ಆಗುತ್ತೆ. ನೋಡಿ ನಾನು ಏನೇನು ಹಾಕಿದ್ದೀನಿ, ಏನಿಲ್ಲ, ಬರೇ ಓಂಕಾಳು, ಶುಂಠಿ, ಪುದೀನ ಇಷ್ಟೇ ಹಾಕಿರೋದು. ನೋಡಿ ಗ್ರೀನ್ ಟೀ ರೆಡಿ ಆಯಿತು. ನೋಡಿ ರುಚಿ ರುಚಿಯಾದ ಬಿಡಿಬಿಡಿಯಾದ ಅನಿಲ್ ಶಾವಿಗೆ ರೆಡಿ ಆಯಿತು. ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ ಅಂದರೆ, ಒಂದು ಸರಿ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಕೊಡಿ ದಯವಿಟ್ಟು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.